ಗೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಎಂಬುವವರು ಖಾಸಗಿ ದೂರು ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ಸುಳ್ಳು ಕೇಸ್ ಹಾಕೋದು ಹಾಕಲಿ, ಅಂಥವ್ರು ಹಾಕೋರಿದ್ರೆ ಹಾಕಲಿ ಸುಳ್ಳು ಕೇಸ್ಗಳನ್ನು, ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವ ಶಕ್ತಿ ನನಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುಳ್ಳು ಕೇಸ್ ಹಾಕೋರು ಹಾಕಲಿ, ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವ ಶಕ್ತಿ ಇದೆ, ಕೊಡ್ತೇನೆ, ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ಯಾವತ್ತಿಗೂ ನಿಲ್ಲೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ವಿರುದ್ಧ ಗೂಢ ವಿಚಾರವಾಗಿ ಮತ್ತೊಂದು ಕೇಸ್ ದಾಖಲಾಗಿರುವಂಥದ್ದು. ಸ್ನೇಹಮಯಿ ಕೃಷ್ಣ ಎಂಬುವವರು, ಮೈಸೂರಿನ ಸ್ನೇಹಮಯಿ ಕೃಷ್ಣ ಎಂಬುವವರು ದಾಖಲು ಮಾಡಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವ ಶಕ್ತಿ ಇದೆ, ಸುಳ್ಳು ಕೇಸ್ ಹಾಕೋರು ಹಾಕಲಿ, ಅವುಗಳಿಗೆಲ್ಲ ಆ ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಇದೆ, ಇವೆಲ್ಲವೂ ಕೂಡ ಕಾನೂನಿನ ಮುಂದೆ ನಿಲ್ಲೋದಿಲ್ಲ ಈ ಸುಳ್ಳು ಕೇಸ್ಗಳು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಉದಾಹರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ, ಖಾಸಗಿ ದೂರು ದಾಖಲಾಗಿರುವಂಥದ್ದು. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎಂಬುವರು ದೂರನ್ನು ದಾಖಲಿಸಿದ್ದಾರೆ. ಹಾಗಾಗಿ ನಾಳೆ ವಾದ ಮಂಡನೆಗೆ ದೂರುದಾರನಿಗೆ ಕೋರ್ಟ್ ಅವಕಾಶವನ್ನು ಕಲ್ಪಿಸಿದೆ. ಈ ವಿಚಾರವಾಗಿ ಮಾಧ್ಯಮದವರು ಮುಖ್ಯಮಂತ್ರಿಗಳನ್ನು ಕೇಳಿದಾಗ, ಪ್ರಶ್ನಿಸಿದಾಗ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಉತ್ತರಿಸ್ತಾರೆ. ಸುಳ್ಳು ಕೇಸ್ ಹಾಕೋರು ಹಾಕಲಿ, ಸುಳ್ಳು ಕೇಸ್ಗಳಿಗೆ ಉತ್ತರವನ್ನು ಕೊಡುವಂತಹ ಶಕ್ತಿ ನನಗಿದೆ, ಮತ್ತು ಈ ಸುಳ್ಳು ಕೇಸ್ಗಳೆಲ್ಲ ಕಾನೂನಿನ ಮುಂದೆ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಿಎಂ ಹೇಳಿದ್ದಾರೆ. ಮೈಸೂರಲ್ಲಿ ಅವರು ಮಾತಾಡ್ತಾ ಇದ್ರು. ಈ ಮೂಡಾ ವಿಚಾರವಾಗಿ ಹಾಕಲಾಗಿರುವಂಥ ಮತ್ತೊಂದು ಕೇಸ್ ಕುರಿತಾಗಿ, ದಾಖಲಾಗಿರುವಂಥ ಮತ್ತೊಂದು ದೂರಿನ ಕುರಿತಾಗಿ ಅವರು ಮಾತಾಡ್ತಾ ಇದ್ರು. ಈ ಸುಳ್ಳು ಕೇಸ್ಗಳನ್ನು ಹಾಕುವಂಥವರು ಹಾಕಲಿ, ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವಂಥ ಶಕ್ತಿ ಇದೆ ನನಗೆ, ಮತ್ತೆ ಕಾನೂನಿನ ಅಡಿಯಲ್ಲಿ ಈ ಸುಳ್ಳು ಕೇಸ್ಗಳೆಲ್ಲ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ ಭೇಟಿ ಮಾಡ್ತೀನ, ನಾಳೆ ಪಬ್ಲಿಕ್ ಮೀಟಿಂಗ್ ಮಾಡಿ ಇದೆಯಲ್ಲಪ್ಪ. ಪ್ರಿಪ್ರೇಷನ್ ನಾನು ಮಾಡ್ತಾ ಇಲ್ಲ, ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು, ಸಿಟಿ ಪಕ್ಷದವರು, ಮಾದೇವಪ್ಪ, ವೆಂಕಟೇಶ ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳು ಅವೆಲ್ಲ ನಿಲ್ಲಲ್ಲ ಕಾನೂನು. ಒಪ್ಪೋಡ್ ಬಲ್ಲೇ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳು ಅವೆಲ್ಲ ನಿಲ್ಲಲ್ಲ ಕಾನೂನು. ಒಪ್ಪೋಡ್ ಬಲ್ಲೇ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಬಿ ಜೆ ಪಿಯವರಿಗೆ ಮತ್ತು ಎನ್ ಡಿ ಎ ಕೇಳಿಸ್ತಾರೆ, ಹೋಗು ನಾನೇನು ಮಾಡೋದು. ಬಿ ಜೆ ಪಿಯವರಿಗೆ ಎನ್ ಡಿ